ದುಬಾರೆ ಕ್ಯಾಬ್ ಜರ್ನಿ ಈಗ ಫುಲ್ಲು, ಹಿಂದೆ ಹೋಗಿ ಹಿಂದೆ ಹೋಗಿ ಬಿಡೋಕಷ್ಟೇ. ಮತ್ತೆ ಎಲ್ಲ ನೋಡ್ತಾ ಇರ್ಬೋದು, ನಾವು ದುಬಾರೆ ಕ್ಯಾಂಪಿಗೆ ಹೋಗ್ತಾ ಇದ್ದೀವಿ. ಬರೋ ಟೈಮಲ್ಲಿ ತುಂಬ ಮಳೆ, ಬೆಳಗ್ಗೆನೆ ಹೋಗ್ಬೇಕಾಗಿತ್ತು. ನಾವು ಏನು ಮಾಡೋದು, ಸಂಜೆ ಹೊತ್ತು ಹೋದು, ಸಂಜೆ ಹೊತ್ತು ಹೋದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೋಗಿದ್ದು. ಆದರೂ ಮಳೆ ಬರ್ತಾ ಇತ್ತು, ನೀವು ನೋಡ್ತಾ ಇರ್ಬೋದು ತುಂಬ ಒಂದು ಮಳೆ ಬರ್ತಾ ಇತ್ತು. ಒಂದು ಟೈಮಲ್ಲಿ ಇಲ್ಲಿ ನೀರೇ ಇತ್ತಿಲ್ಲ ಬೇಸಿಗೆ ಟೈಮಲ್ಲಿ, ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ನೀರು. ಅಂದರೆ ಇದು ಸ್ವಲ್ಪ ಕಡಿಮೆನೆ ಅಂತ ಅಂದ್ಕೊಳ್ತೀನಿ. ಏನಕ್ಕಾದರೆ ಇನ್ನೂ ತುಂಬ ಮಳೆ ಬಂದರೆ ಈ ಕಡೆಯಿಂದ ನಡ್ಕೊಂಡು ಹೋಗೋಕ್ಕಾಗಲ್ಲ, ಬೋಟಲ್ಲೇ ಹೋಗಬೇಕು. ಅಂಥ ಒಂದು ನೀರು ಇರುತ್ತೆ, ನೀವು ನೋಡ್ತಾ ಇರ್ಬೋದು. ಸೂಪರಾಗಿದೆ ಪ್ಲೇಸು, ಎಷ್ಟೋ ಜನ ಹೋಗ್ತಾನೆ ಇರ್ತಾರೆ. ನೀವು ಯಾರಾದರೂ ದುಬಾರೆ ಕ್ಯಾಂಪಿಗೆ ಹೋಗಿಲ್ಲಾದರೆ ನೀವು ಹೋಗ್ಬೋದು. ಎಲ್ಲಿ ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಕುಶಾಲನಗರ. ದುಬಾರೆಗೆ ಹೋಗ್ಬೇಕಂದ್ರೆ ಅವರೇ ನಿಮಗೆ ರೂಟ್ ಹೇಳ್ಕೊಡ್ತಾರೆ. ಆಯಿತಾ, ವೀಡಿಯೋನ ಕೊನೆ ಗಂಟನೂ ನೋಡಿ. ಹೊಸದಾಗಿ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹುಡ್ಕೊಂಡು ನಮ್ಮ ದುಬಾರೆ ಕ್ಯಾಂಪಲ್ಲಿರೋ ಆನೆಗಳನ್ನ ನೋಡ್ಕೊಂಡು ಬರೋಣ ಅಂತ ನಾವು ಹೋಗಿದ್ದೋ. ಆ ಟೈಮಲ್ಲಿ ತೊಗೊಂಡ ವೀಡಿಯೋ ಇದೆಲ್ಲ ನೋಡ್ತಾ ಇರ್ಬೋದು. ಸೂಪರಾಗಿದೆ ಪ್ಲೇಸು, ನನಗಂತೂ ತುಂಬ ಇಷ್ಟ ಆಯಿತು. ಮುಂಚೆನೇ ಹೋಗಿದ್ದೆ. ಈಗ ಹೋಗ್ತಾನೆ ಇರುವಾಗ ನಮಗೆ ಸ್ಟಾರ್ಟಲ್ಲಿ ಸಿಗುವ ಒಂದು ಆನೆ ಯಾವುದು ಅಂತ ಕೇಳಿದರೆ, ಅಂದರೆ ಹೋದಂಗೆ ಸಿಗುವ ಒಂದು ಯಾವುದು ಆನೆ ಅಂತ ಹೇಳಿದ್ರೆ, ನೋಡ್ತಾ ಇರ್ಬೋದು ಇದು ಯಾವ ಆನೆ ಅಂತ ಅಂದ್ಕೊಂಡಿದ್ದೀರಾ, ಕಂಜನ್ನು. ಇದು ಆನೆ ಕಾರ್ಯಾಚರಣೆ ಆಗಲಿ ಎಲ್ಲದಕ್ಕೂ ಹೋಗುವ ಒಂದು ಎಲ್ಲದ ಕಾರ್ಯಾಚರಣೆ ಎಲ್ಲದಕ್ಕೂ ಒಂದು ಭಾಗವಹಿಸುವ ಒಂದು ಆನೆ. ಇದು ಫೇಮಸ್ ಆನೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಇವಾಗ ರೆಡಿಯಾಗಿರೋ ಆನೆ, ಎಲ್ಲದರಲ್ಲೂ ರೆಡಿಯಾಗಿದ್ದಾನೆ. ಇದು ಮುಂದಿನ ಒಂದು ಟೈಮಲ್ಲಿ ದಸರಾ ಅಂಬರಿ ಆನೆ ಅಂತಲೂ ತುಂಬ ಜನ ಹೇಳ್ತಾರೆ, ಅದು ನಮ್ಗೆ ಗೊತ್ತಿಲ್ಲ. ಚೆನ್ನಾಗಿದೆ ಒಟ್ಟಸ್, ಒಳ್ಳೆ ಮೈಕ್ ಕಟ್ಟಾಗಲಿ, ತುಂಬ ಹೈಟು, ತುಂಬ ಚೆನ್ನಾಗಿದೆ. ದಂತ ಅಲ್ಲ, ಇದರ ಮಾವುತನ ಹೆಸರು ಬಂದು ವಿಜಯ್ ಅಂತ, ಕಾವಡಿ ಹೆಸರು ಬಂದು ಕಿರಣ ಅಂತ. ನೋಡ್ತಾ ಇರ್ಬೋದು ಇದರ ಪಕ್ಕದಲ್ಲಿ ಯಾವ ಆನೆ ಬರ್ಬೋದು ಅಂತ ಹೇಳಿದ್ರೆ, ಅಂದರೆ ಇವಾಗ ನಿಂತ್ಕೊಳ್ಳೋ ಜಾಗ ಇದು, ಇದೇ ಒಂದು ಬೇರೆ ಪ್ಲೇಸು. ಅಂದರೆ ಎರಡು ಬ್ಯಾಚ್ ಮಾಡಿದ್ದಾರೆ. ನಾವು ಒಂಥರ ಯಾವ ಥರ ಬ್ಯಾಚ್ ಅಂದರೆ ಒಂದು ಎ ಒಂದು ಬಿ ಆ ಥರ, ಇದೊಂದು ಕೆಳಗೆ ಇರೋ ಬ್ಯಾಚ್ ಮೇಲೆ ಇರೋ ಬ್ಯಾಚ್ ಬೇರೆ, ಆ ಥರ ಎರಡು ಡಿವೈಡ್ ಮಾಡಿ ಬೇರೆ ಬೇರೆ ಆನೆಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಏನಕ್ಕಾದರೆ ತುಂಬ ಆನೆಗಳು, ದೊಡ್ಡ ದೊಡ್ಡ ಆನೆಗಳಿದೆ. ಒಂದು ಆನೆಗೆ ಒಂದನ್ನು ಕಂಡ್ರೆ ಆಗೋಲ್ಲ, ಕೆಲವೊಂದು ಆನೆಗಳು ಜಗಳ ಆಡ್ಬಿಡುತ್ತೆ, ಫೈಟ್ ಆಡ್ಬಿಡುತ್ತೆ. ಯಾವುದು ಫ್ರೆಂಡ್ಶಿಪ್ಪಲ್ಲಿ ಇರುತ್ತೋ, ಮತ್ತು ಮುಂಚೆಯಿಂದನೂ ಒಂದೇ ಜಾಗದಿಂದ ಯಾವ ಆನೆನ ನಿಲ್ಲಿಸ್ತಾರೆ ಅಲ್ಲೇ ಆನೆಗಳನ್ನ ನಿಲ್ಲಿಸ್ತಾನೆ ಇರ್ತಾರೆ ಕೊನೆ ತನಕನೂ. ಏನಕ್ಕಾದರೆ ಅದೇ ಒಂದು ಪ್ಲೇಸ್ಗಳಾಗಿರುತ್ತೆ ಪರ್ಮನೆಂಟಾಗಿ, ಅವುಗಳ ಒಂದು ಜಾಗ. ಈಗ ನಮ್ಮನೆ ಇಟ್ಕೊಂಡ್ರು ನಾವೇ ಇರೋ ಒಂದು ಜಾಗ ಅಂತ, ಇದೇ ನಮ್ಮ ಜಾಗ ಅಂತ ನಾವು ನಿಂತ್ಕೊಳ್ಳಲ್ಲ. ಆ ಥರ ಇವುಗಳಿಗೂ ಒಂದು ಜಾಗ ಅಂತ ಅವುಗಳು ಅವರು ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಪಕ್ಕದಲ್ಲಿ ನೋಡಿದ್ರೆ ನಿಮಗೆ ಕಾಣ್ತಾ ಇರ್ಬೋದು ಧನುಂಜಯ. ನಮ್ಮ ಅಭಿಮನ್ಯ ರಿಟೈರ್ಡ್ ಆದಾಗ, ಅಂಬಾರಿ ಹೊತ್ತು ರಿಟೈರ್ಡ್ ಆದಾಗ ನೆಕ್ಸ್ಟ್ ಅಂಬಾರಿನ ಹೊರೋ ಆನೆ ನಮ್ಮ ಧನುಂಜಯ. ನೋಡ್ತಾ ಇರ್ಬೋದು ಎಲ್ಲದಕ್ಕೂ ರೆಡಿಯಾಗಿ ನಿಂತಿರೋ ನಮ್ಮ ಧನುಂಜಯ. ಇದರ ಮಾವುತ ಯಾರಂತ ಕೇಳಿದ್ರೆ ಎಲ್ಲರೂ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು, ಭಾಸ್ಕರ್ ಅಂತ. ಕಾವಡಿ ಹೆಸರು ನನಗೆ ಗೊತ್ತಿಲ್ಲ. ಅವ್ರ ಪರ್ಮನೆಂಟ್ ಮಾವುತ. ನೋಡ್ತಾ ಇರ್ಬೋದು ತುಂಬ ಎಲ್ಲ ಒಂದು ದಸರಕ್ಕೂ, ಎಲ್ಲ ಒಂದು ಆನೆ ಕಾರ್ಯಾಚರಣೆ ಆಗಲಿ, ಒಂದು ಹುಲಿ ಹಿಡಿಯೋದಕ್ಕೂ ಎಲ್ಲದಕ್ಕೂ ಒಂದು ಭಾಗವಹಿಸುವ ಆನೆ ನಮ್ಮ ಧನುಂಜಯ. ನೋಡ್ತಾ ಇರ್ಬೋದು ದಂತ ಆಗಲಿ, ಮೈ ಕಟ್ಟಾಗಲಿ, ಹೈಟ್ ಆಗಲಿ, ತುಂಬ ಪರ್ಫೆಕ್ಟಾಗಿದ್ದಾನೆ. ಎಲ್ಲ ಅಂಬಾರಿ ಹೋಗೋ ಲಕ್ಷಣಗಳು ಕಾಣ್ತಾ ಇದೆ. ತುಂಬ ಜನ ಹೇಳ್ತಾರೆ ಎಲ್ಲದರಲ್ಲೂ ಅಂಬಾರಿ ಹೋರೋಕ್ಕೆ ಬೇಕಾಗಿರೋದು ದಂತ ಮತ್ತು ಮೈಕಟ್ಟು ಹೈಟು ಎಲ್ಲದರಲ್ಲೂ, ಮತ್ತು ಅದಕ್ಕಿಂತ ಮುಂಚೆಯಾಗಿ ಏನು ಬೇಕಾಗಿರೋದಂದರೆ ಅನುಭವ ಬೇಕಾಗಿರೋದು. ಏನಕ್ಕಾದರೆ ಆ 750 ಕೆ ಜಿ ಅಂಬಾರಿನ ಬನ್ನಿ ಮಂಟಪಕ್ಕೆ ಹೊತ್ತು ವಾಪಸ್ ಬರಬೇಕಲ್ವಾ, ಆ ಥರ ಒಂದು ತರಬೇತಿಯನ್ನು ಇದನ್ನ ಮುಂಚೆಯಿಂದನೂ ಕೊಡ್ತಾ ಇದ್ದಾರೆ. ಇದು ಯಾವಾಗ ದಸರಾಗೆ ಹೋಗ್ತಾ ಇದೆ ಅಲ್ಲಿಂದನೂ ಮರಳು ಮೂಟೆ ಹಾಕಿ ಆ ಒಂದು ವೆಯ್ಟನ್ನು ಇದರ ಮೇಲೆ ಹಾಕಿ ಇದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಏನಕ್ಕಾದರೆ ಮುಂದೆ ಈ ಥರ ಒಂದು ರಿಟೈರ್ಡ್ ಆದ ಟೈಮಲ್ಲಿ ಭವಿಷ್ಯದ ಆನೆಯಾಗಿ ನಮ್ಮ ಧನುಂಜಯ ಅಂಬಾರಿನ ಹೊರುವಂಥವನು. ನೋಡ್ತಾ ಇರ್ಬೋದು ಎರಡು ಸುಮ್ಮನೆ ತಮಾಷೆಗೆ ಜಗಳ ಮಾಡ್ತಾ ಇದೆ. ಯಾರು ಅನ್ಕೋಬೇಡಿ ಏನೋ ಎರಡು ಜಗಳಾಡ್ತಿದೆ ಅಂತ, ನಾರ್ಮಲ್ಲಾಗಿ ಫ್ರೆಂಡಾಗಿ ದೋಸ್ತಾಗಿ ಗೆಳೆಯರಾಗಿ ಇವುಗಳು ಈ ಥರ ಸುಮ್ಮನೆ ತಮಾಷೆಗೆ ಈ ಥರ ಆಡ್ತಾ ಇರ್ತದೆ, ಜಗಳ ಮಾಡ್ತಾ ಇರ್ತದೆ, ಅದು ನಿಜವಾದ ಜಗಳ ಅಲ್ಲ. ಆಯಿತಾ, ಮತ್ತು ಇನ್ನೊಂದು ಹೇಳಬೇಕಾದ್ರೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಆನೆ ಇದೆ, ಅದ್ರ ಬಗ್ಗೆನೂ ವಿಡಿಯೋ ಮಾಡೋಣ ಇರಿ. ಮತ್ತು ಇನ್ನೊಂದು ಹೇಳೋದು ಮರ್ತೆ, ಏನಂದರೆ ಇಲ್ಲಿ ಯಾವ ಆನೆ ನಿಲ್ಬೋದು ಅಂದರೆ ಒಂದು ನಮ್ಮ ಕಂಜನ್ನು, ಧನುಂಜಯ ಮತ್ತು ಅಜ್ಜಯ್ಯ, ಕಾವೇರಿ, ಅಯ್ಯಪ್ಪ, ಮರಿ ಆನೆಗಳ ಹೆಸರು ಇದು. ಮತ್ತು ರಂಜನ್ ಅಂತ ಇನ್ನೊಂದು ಆನೆ ಇದೆ. ಈ ಆನೆಗಳ ಒಂದು ಜಾಗ ಇದು. ಇನ್ನು ಕೆಲವೊಂದು ಆನೆಗಳು ಎಲ್ಲಿದೆ ಅಂತ ಕೇಳಿದ್ರೆ ಅದು ಮುಂದೆ ಇದೆ.
ಅದ್ರ ಬಗ್ಗೆ ನಿಮಗೆ ತೋರ್ಸೋಣ, ಜಾಗನ ತೋರ್ಸೋಣ. ಅದು ನಿಲ್ಲೋ ಅಂದರೆ ಬೇರೆ ಬೇರೆ ಬ್ಯಾಚ್ ಮಾಡಿ ಬಿಟ್ಟಿದ್ದಾರೆ. ಇಲ್ಲಿ ಬಂದು ಸೀನಿಯರ್ ಯಾರಂತ ಕೇಳಿದ್ರೆ ನಮ್ಮ ಅಜ್ಜಯ್ಯ ಅಂತ ಹೇಳ್ಬೋದು. ತುಂಬ ಒಂದು ಬಲಿಷ್ಠವಾದ ಆನೆ, ಅಂದರೆ ಎಲ್ಲದಕ್ಕೂ ಎದುರದ ಆನೆ ಯಾವುದಂತ ಕೇಳಿದ್ರೆ ನಮ್ಮ ಅಜ್ಜಯ್ಯ ಅಂತ ಹೇಳ್ಬೋದು. ಯಾವ ಆನೆಗೂ ಭಯಪಡಲ್ಲ. ಅದು ಬಂದಿತ್ತಿಲ್ಲ, ನಾನು ನೋಡಿದೆ. ಅದು ತುಂಬ ದೂರ ಹೋಗಿತ್ತು ಅಂತಂದರೆ ಅದಕ್ಕೆ ಇಟ್ಕೊ ಬರೋದು ಲೇಟ್ ಆಗಿತ್ತು. ಆನೆ ನಾನು ನೋಡಿಲ್ಲ, ಹೋದಾಗ ಸಿಕ್ಕಿಲ್ಲ. ಅದು ತುಂಬ ಆನೆಗಳು ಬಂದಿತ್ತಿಲ್ಲ. ನಾವು ಮಳೆ ಅಲ್ವಾ, ಈ ಮಳೆಯಲ್ಲಿ ತುಂಬ ಆನೆಗಳನ್ನ ಕಾಡಿಗೆ ಬಿಟ್ಟು ಕಾಡಿಗೆ ಕರ್ಕೊಂಬರೋ ತುಂಬ ಕಷ್ಟ ಆಗುತ್ತೆ. ಟ್ರ್ಯಾಕ್ಗಳು ಆ ಕಡೆ ಈ ಕಡೆ ಹೋಗಿರುತ್ತೆ. ಹಂಗಾಗಿ ಆನೆಗಳು ಬಂದಿತ್ತಿಲ್ಲ, ತುಂಬ ಆನೆಗಳು ಬಂದಿತ್ತಿಲ್ಲ. ಆ ಕಾರಣದಿಂದ ನಮಗೆ ಅಜ್ಜಯ್ಯ ಕಾವೇರಿ ಆ ಆನೆಗಳು ನೋಡೋಕ್ಕೆ ಸಿಕ್ಕಿಲ್ಲ. ನೀವು ಅಜ್ಜಯ್ಯನ ನೋಡ್ಬೋದು, ಅದು ನೋಡೋಕ್ಕೆ ಸೇಮು, ಅದರ ದಂತ ಸ್ವಲ್ಪ ಕೆಳಗೆ ಇದೆ, ಅದನ್ನು ಚೆನ್ನಾಗಿದೆ ಆನೆ. ಎಲ್ಲ ಒಂದು ಆನೆ ಹಿಡಿಯೋಕ್ಕೆ ಹೋಗುವಂಥ ಆನೆ ಅಂದರೆ ನಮ್ಮ ಅಜ್ಜಯ್ಯ ಅಂತ ಹೇಳ್ಬೋದು. ದಸರಕ್ಕಿಲ್ಲ, ದಸರಕ್ಕೆ ಒಂದು ಟೈಮಲ್ಲಿ ಸೆಲೆಕ್ಷನ್ ಆಗಿತ್ತಂತೆ. ಆಮೇಲೆ ಅದರ ದಂತ ಇರೋ ಕಾರಣದಿಂದ, ದಂತ ಆ ಕಡೆ ಈ ಕಡೆ ಇರೋ ಕಾರಣದಿಂದ ಅದನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಸ್ವಲ್ಪ ಮಾಹಿತಿ ಹೇಳಿದ್ರು. ಗೊತ್ತಾಯಿತು, ಯಾರು ನಮ್ಮ ಜೊತೆ ಮಾತಾಡಿಲ್ಲ, ಹೇಳಿದ್ರು ಆ ಥರ ಹೇಳಿದ್ರು ಅಷ್ಟೇ. ಮತ್ತು ಆನೆ ಮಾವುತರು ಕಾವಾಡಿ ನಮ್ಮ ಜೊತೆ ಯಾರು ಮಾತಾಡಿಲ್ಲ, ಯಾರನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ. ಏನಕ್ಕಾದರೆ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಅಂದ್ಕೊಂಡು ಯಾರನ್ನು ಮಾತಾಡ್ಸೋಕ್ಕೆ ಹೋಗಿಲ್ಲ. ದಯವಿಟ್ಟು ಯಾರನ್ನು ಮಾತಾಡಿಸಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಮತ್ತು ತುಂಬ ಜನರು ನನ್ನ ಗುರುತುಗಂಡಿಡಿದ್ರು, ತುಂಬ ಜನ ಮಾತಾಡಿರೋರು ಇದ್ದಾರೆ. ಅವ್ರ ಬಗ್ಗೆ ವೀಡಿಯೋ ಮಾಡಿಲ್ಲ, ಆದರೆ ಮಾತಾಡಿದ್ರು ತುಂಬ ಜನ, ಖುಷಿಯಾಯಿತು. ನೋಡ್ತಾ ಇರ್ಬೋದು ಇದು ಏನಕ್ಕೆ ಹಿಂಗೆ ನೋಡ್ತಾ ಇದೆ ಅಂದರೆ, ಇದು ಏನಾದರೂ ಕೊಡ್ತಾರೋ, ಪಬ್ಲಿಕ್ ಬಂದಿದ್ದಾರಲ್ವಾ, ಏನಾದರೂ ಕೊಡ್ತಾರಂತ ನೋಡ್ತಾ ಇದೆ. ನಮ್ಮ ಇದೆರಡು ಸುಮ್ಮನೆ ಜಗಳ ಆಡ್ತಾ ಇರ್ತದೆ, ಅಂದರೆ ತಮಾಷೆಗೆ ಆಡ್ತಾ ಇರ್ತದೆ. ನೋಡ್ತಾ ಇರ್ಬೋದು, ಯಾರಾದರೂ ಸೀರಿಯಸ್ ಅಂದ್ಕೋಬೇಡಿ, ಆಯಿತಾ. ನೆಕ್ಸ್ಟ್ ಇದ್ರ ಮೇಲೆ ಒಂದು ಸಣ್ಣ ಮರಿ ಬರುತ್ತೆ, ಅದರ ಬಗ್ಗೆ ವಿಡಿಯೋ ಮಾಡೋಣ, ಬನ್ನಿ. ನೋಡ್ತಾ ಇರ್ಬೋದು ನಾನು ಹೇಳಿದ ಮರಿ ಇದೇನೆ, ಅಯ್ಯಪ್ಪ ಅಂತ ಈ ಆನೆಯ ಹೆಸರು. ತುಂಬ ಒಂದು ಸಣ್ಣ ವಯಸ್ಸಿನ ಆನೆ ಇದು. ತುಂಬ ಒಂದು ನೀಟಾಗಿ ಎಲ್ಲ ಕೆಲಸನ ಮಾಡ್ತದೆ. ತುಂಬ ಸಾಧಾರಣ ಮಟ್ಟಿಗೆ ದೊಡ್ಡ ದೊಡ್ಡ ಆನೆ ಜೊತೆಲ್ಲ ಜಗಳ ಹೋಗ್ತದೆ. ಒಳ್ಳೆ ಫ್ಯೂಚರಲ್ಲಿ ಒಳ್ಳೆ ಹೆಸರು ಮಾಡೋ ಆನೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಇದ್ರ ಬಗ್ಗೆ. ಅದ್ರ ಮಾವುತರು ನೋಡ್ತಾ ಇರ್ಬೋದು, ಆಯಿತಾ. ಆ ಕಡೆ ಇದ್ದಾರೆ ನೋಡಿ, ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಿಲ್ಲ ಯಾರ ಜೊತೆನೂ. ಅವರು ಆ ಕಡೆ ಈ ಕಡೆ ಪಬ್ಲಿಕ್ಕಿಗೆ ನಾನೇನೋ ತೋರಿಸ್ತಾ ಇದ್ರು, ಮಾತಾಡ್ತಿದ್ರು. ಹಂಗಾಗಿ ನಾನು ಅವ್ರ ಜೊತೆ ಮಾತಾಡೋಕೆ ಹೋಗಿಲ್ಲ. ನೋಡ್ತಾ ಇರ್ಬೋದು, ಇದೇ ಆ ಅಯ್ಯಪ್ಪ ಮರಿ. ಅಂದರೆ ಫ್ಯೂಚರಲ್ಲಿ ಒಂದು ಒಳ್ಳೆ ಹೆಸರು ಮಾಡುವ ಒಂದು ಆನೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಇದು ಎಲ್ಲ ಅಂತ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಂತ ತುಂಬ ಜನ ಹೇಳ್ತಾ ಇದ್ರು. ಈ ಟ್ರೈನಿಂಗ್ ಅಂದರೆ ಏನು ಏನು ಅಂತ ನೀವು ಅಂದ್ಕೋಬೋದು. ಏನು ಟ್ರೈನಿಂಗ್ ಅಂದರೆ, ಇವಾಗ ಒಂದು ಕಿರಲ್ ಕೆಲಸ ಆಗಲಿ, ಒಂದು ಕಾರ್ಯಾಚರಣೆಗೆ ಏನು ಟ್ರೈನಿಂಗ್ ಬೇಕೋ ಅದನ್ನೆಲ್ಲ ಕೊಡ್ತಾ ಇರ್ತಾರೆ. ಕಿರಲ್ ಕೆಲಸ, ಮತ್ತು ಒಂದು ಏನೋ ಒಂದು ಮರ ಎತ್ತೋದು, ಕಿರಲ್ ಮುಂಡೆಳಿಯೋದು, ಮತ್ತು ಈಗ ಆನೆ ಹಿಡಿಯೋ ಹೋದ ಟೈಮಲ್ಲೆಲ್ಲ ಏನೇನು ಇರ್ತದೆ, ತುಂಬ ಥರ ಇರ್ತದೆ. ಆ ಥರ ಟ್ರೈನಿಂಗನ್ನು ತುಂಬ ಕೊಟ್ಟಿರ್ತಾರೆ. ಇನ್ನೊಂದು ಮೇಯ್ನಾಗಿ ಯಾವ ಆನೆಗೂ ಎದುರಲ್ಲ, ಹೋಗಿ ಹಿಡಿಬೇಕು ಈ ಥರ ಒಂದು ಪ್ಲ್ಯಾನ್ ಇರ್ತದೆ. ಆ ಥರ ಒಂದು ಟ್ರೈನಿಂಗನ್ನು ಕೊಟ್ಟಿರ್ತಾರೆ. ತುಂಬ ಆನೆಗಳ ಜೊತೆ ಜಗಳ ಹೋಗುತ್ತೆ ಅಂತೆ. ಇದೊಂದು ಸಣ್ಣ ವಯಸ್ಸಲ್ಲಿ ಇದ್ದರೂ ಇದು ಜಗಳ ಹೋಗುತ್ತೆ ಅಂತೆ. ಇಷ್ಟೊಂದು ದೊಡ್ಡದಾದರೆ ನೋಡಿ, ಎಂತೆಂಥ ದೊಡ್ಡ ಆನೆ ಜೊತೆ ಜಗಳ ಹೋಗ್ಬೋದು. ಯಾವ ಆನೆಗೂ ಎದುರಲ್ಲ, ಎಲ್ಲ ಆನೆ ಜೊತೆ ಜಗಳ ಹೋಗುತ್ತೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಇದೊಂದು ಫ್ಯೂಚರಲ್ಲಿ ಒಳ್ಳೆ ಆನೆ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಅಯ್ಯಪ್ಪ ಮರಿ. ತುಂಬ ದೊಡ್ಡ ವಯಸ್ಸೇನಾಗಿಲ್ಲ, ನಾನು ವಯಸ್ಸು ಕೇಳಿಲ್ಲ, ಆಯಿತಾ. ಯಾರು ಏನು ಅಂದ್ಕೋಬೇಡಿ, ಆಯಿತಾ. ಇವುದೆರಡು ಆಗಲಿಂದನೂ ಜಗಳ ಆಡ್ತಾನೇ ಇತ್ತು. ಇದು ಬಂದರೆ ನಿಮಗೆ ನೋಡೋಕ್ಕೆ ಸಿಗ್ಬೋದು, ಇದರ ಹೆಸರು ರಂಜನ್ ಅಂತ. ಮತ್ತೆ ಗೆಳೆಯರೇ, ನೋಡ್ತಾ ಇರ್ಬೋದು ಈ ಆನೆಯ ಒಂದು ಹೆಸರನ್ನು ನೋಡಿದರೆ, ಆನೆ ಫೋಟೋ ನೋಡಿ ನಮ್ಮನೆ ಥರನೇ ಇದೆ. ಆನೆ ನೋಡೋಕ್ಕೆ ನಮ್ಮನೆ ಥರನೇ ಇದೆ ಸ್ವಲ್ಪ, ದಂತ ಎಲ್ಲ ನೋಡಿದ್ರೆ. ಇದರ ಒಂದು ಮಾವುತ ಬಂದು ನಯಾಜ್ ಅಂತ, ಮತ್ತು ಕಾವಡಿ ಬಂದು ಸುರೇಶ್ ಅಂತ, ಸೂರ್ಯಸಣ್ಣ ಅಂತ. ಅವರು ತುಂಬ ಸಣ್ಣ ವಯಸ್ಸಿಂದನೂ ಇದನ್ನ ಟ್ರೈನಿಂಗ್ ಮಾಡಿದ ಒಬ್ಬ ಕಾವಾಡಿ, ಅಂದರೆ ಪರ್ಮನೆಂಟ್ ಆಗಿಲ್ಲ, ಟೆಂಪರು. ನೋಡ್ತಾ ಇರ್ಬೋದು ಈ ಆನೆಯೇನು ಕಾರ್ಯಾಚರಣೆ ಅದಕ್ಕೆಲ್ಲ ಕರ್ಕೊಂಡಿರ್ತಾರೆ, ಆನೆ ಹಿಡಿಯೋಕ್ಕೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಆನೆ. ಇದನ್ನು ಕೆಲಸ ಮಾಡೋ ಆನೆಯೇ, ನೀವು ನೋಡ್ತಾ ಇರ್ಬೋದು. ಮತ್ತು ಗೆಳೆಯರೆ, ತುಂಬ ಲೇಟಾಗಿ ವೀಡಿಯೋ ಹಾಕ್ತಾಯಿದ್ದೀನಿ, ಯಾಕೆಂದರೆ ತುಂಬ ಒಂದು ಮಳೆ ಈ ಕಡೆ. ನನಗೆ ಇಲ್ಲಿ ನೆಟ್ವರ್ಕ್ ಸಿಗಬೇಕಂದ್ರೆ ನಾನು ಆ ಕಡೆ ಹೋಗಬೇಕು, ಊರ ಆ ಕಡೆ. ನಮ್ಮ ಕಾಡಲ್ಲಂತೂ ಸಿಗೋದೇ ಇಲ್ಲ, ಮಾತಾಡೋಕ್ಕೆ ಸಿಗಲ್ಲ, ಫೋನ್ ಮಾತಾಡೋಕ್ಕೆ ನೆಟ್ವರ್ಕ್ ಇರಲ್ಲ. ಮಳೆ ಇರೋ ಕಾರಣದಿಂದ ಹೋಗೋಕ್ಕಾಗಿಲ್ಲ, ಕಾಡಲ್ಲಂತೂ ನೆಟ್ವರ್ಕೇ ಇರಲ್ಲ, ನಿಮ್ಗೆ ಗೊತ್ತು. ಇವಾಗ ನೋಡ್ತಾ ಇರ್ಬೋದು ಈ ಕಡೆ ಇರೋ ಆನೆಗಳ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ದೀನಿ, ಇದ್ರ ಬಗ್ಗೆ ತಿಳಿಸೋಣ. ಮತ್ತು ವೀಡಿಯೋ ದಯವಿಟ್ಟು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಹಂಗೆ ಕಮೆಂಟ್ ಹಾಕ್ಬಿಡಿ, ಆಯಿತಾ. ಮತ್ತೆ ಸಿಗೋಣ, ಹೊಸ ವೀಡಿಯೋ ಮತ್ತು ಇನ್ನೊಂದು ವೀಡಿಯೋ ಮಾಡ್ತೀನಿ. ಇದರಲ್ಲಿ ಒಂದು 4-5 ಆನೆ ನಮ್ಮ ಕ್ಯಾಂಪಿಗೆ ಬರೋಕ್ಕೆ ಸೆಲೆಕ್ಷನ್ ಆಗಿದೆ, ಅದು ಯಾವ್ಯಾವ ಆನೆ ಅಂತ ತಿಳಿಸ್ಕೊಡೋಣ ಮುಂದಿನ ವೀಡಿಯೋದಲ್ಲಿ. ಕೊನೆ ತನಕನೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್ ಗೆಳೆಯರೆ.